ಜೇನು ಸಾಕಾಣಿಕೆ ಒಂದು ಜನಪ್ರಿಯ ಆಗ್ತಿರುವಂಥ ಒಂದು ಕೃಷಿ ಉಪಕಸಬಾಗಿದೆ. ಜೇನು ಹುಳುಗಳು ಜೇನುತುಪ್ಪ, ಮೇಣ ಹಾಗೆ ಇತರೆ ಉತ್ಪನ್ನಗಳ ಜೊತೆಗೆ ನಾವು ಬೆಳೆತಿರುವಂಥ ಬೆಳೆಗಳಲ್ಲಿ ಪರಾಗಸ್ಪರ್ಶ ಆಗುವ ಮುಖಾಂತರ ಇಳುವರಿಯನ್ನು ಕೂಡ ಹೆಚ್ಚು ಮಾಡೋದರಲ್ಲಿ ಜೇನು ಹುಳುಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಇದರೊಳಗೆ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಜೇನುತುಪ್ಪಕ್ಕಾಗಿ ಜೇನು ಹುಳುಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾವು ಕೃಷಿ ಬೆಳೆಗಳು ಹಾಗೂ ತೋಟಗಾರಿಕಾ ಬೆಳೆಗಳು, ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಾಗಿರ್ಬೋದು ಅಥವಾ ಹಣ್ಣಿನ ಬೆಳೆಗಳಲ್ಲಾಗಿರ್ಬೋದು, ಶೇಕಡ 70% ಏನು ಬೆಳೆಗಳಿದ್ದಾವೋ ಅವೆಲ್ಲವೂ ಕೂಡ ಜೇನು ಹುಳುಗಳ ಮೇಲೆ ಪರಾಗಸ್ಪರ್ಶಕ್ಕಾಗಿ ಅವಲಂಬಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ GKVKಯಲ್ಲಿ ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆ ಹಾಗೂ ಜೇನು ಕೃಷಿ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಮಧುವನ ಅನ್ನೋ ಒಂದು ವಿನೂತನವಾದ ಒಂದು ತಾಂತ್ರಿಕತೆಯನ್ನು ಸಿದ್ಧಪಡಿಸಿದ್ವಿ. ಇದರೊಳಗಡೆಗೆ ನಾವು ಜೇನುಹುಳುಗಳಿಗೆ ಬೇಕಾಗುವಂಥ ಎಲ್ಲ ಹೂಗಳು ಬಿಡುವಂಥ ಎಲ್ಲ ಸಸ್ಯ ಸಂಪತ್ತುಗಳನ್ನು ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಪರಾಗಸ್ಪರ್ಶಕ್ಕಾಗಿ ಅವಲಂಬಿತ ಆಗಿರುವಂಥ ಬೆಳೆಗಳನ್ನು ಅವುಗಳು ಎಷ್ಟು ರೀತಿ ಎಷ್ಟು ಶೇಕಡ ಇಲ್ಲಿ ಬೆಳೆಗಳ ಮೇಲೆ ಅವಲಂಬಿತ ಆಗಿರೋದನ್ನ ನಾವು ಟೆಸ್ಟ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೈತರಿಗೆ ಮತ್ತು ಹವ್ಯಾಸಿ ಜೇನು ಕೃಷಿಕರಿಗೆ ನಾವು ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮವನ್ನು ಕೂಡ ವರ್ಷದಲ್ಲಿ ಅನೇಕ ಸಲ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ನಾವು ಮಧುವನದಲ್ಲಿ ಪ್ರಮುಖವಾಗಿ ನಾವು ಕಾಣ್ಬೋದಾದಂಥದ್ದೇನೆಂದರೆ ಜೇನು ಹುಳುಗಳಲ್ಲಿ ಕೆಲವು ಸಮಯದಲ್ಲಿ ಅವಕ್ಕೆ ಆಹಾರ ಸಿಗುತ್ತೆ, ಆಹಾರ ಸಸ್ಯ ಸಂಪತ್ತುಗಳು ಇರ್ತವೆ. ಇನ್ನು ಕೆಲ ಸಮಯದಲ್ಲಿ ವಿಶೇಷವಾಗಿ ಮಳೆಗಾಲ ಸಮಯದಲ್ಲಿ ಸುತ್ತಮುತ್ತ ಆಹಾರ ಸಸ್ಯ ಸಂಪತ್ತುಗಳಲ್ಲಿ ಹೂಗಳನ್ನು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಜೇನು ಹುಳುಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ, ಅಂದರೆ ಕೃತಕವಾಗಿ ಸಕ್ಕರೆ ಪಾಕ ಕೊಟ್ಟು ಅವುಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಜೇನು ಹುಳುಗಳ ಕುಟುಂಬಗಳು ಅತಿ ಹೆಚ್ಚು ಪರಾರಿ ಆಗೋದು ಮತ್ತು ಅವುಗಳ ಕುಟುಂಬಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಆಗ ರೈತರಿಗೂ ಕೂಡ ನಷ್ಟ ಆಗುತ್ತೆ. ಅದರ ಬದಲಾಗಿ ನಾವು ವರ್ಷವಿಡೀ ಹೂಗಳನ್ನು ಬಿಡುವಂಥ ಸಸ್ಯಗಳನ್ನ ನಾವು ಗುರುತಿಸಿ ನಮಗೆ ಪ್ರದೇಶಕ್ಕನುಸಾರವಾಗಿ, ಕೆಲವು ಪ್ರದೇಶದಲ್ಲಿ ಬರ್ತವೆ ಕೆಲವು ಪ್ರದೇಶ ಬರಲ್ಲ, ಅಂಥ ಪ್ರದೇಶಕ್ಕನುಸಾರವಾಗಿ ನಾವು ಜೇನು ಹುಳುಗಳಿಗೆ ಬೇಕಾಗುವಂಥ ಸಸ್ಯಗಳನ್ನು ಪತ್ತೆ ಮಾಡಿ ಆ ಸಸ್ಯಗಳನ್ನು ನಮ್ಮ ತೋಟ ಸುತ್ತಮುತ್ತ ತೋಟಗಳಲ್ಲಿ ಬೆಳೆಯೋದ್ರಿಂದ ಜೇನು ಹುಳುಗಳಿಗೆ ಪ್ರಮುಖ ಬೆಳೆಗಳ ಜೊತೆಗೆ ಈ ಬೇರೆ ಹೂಗಳು ಲಭ್ಯತೆ ಇರೋದ್ರಿಂದ ನಾವು ಈ ಮಳೆಗಾಲ ಸಂದರ್ಭದಲ್ಲಿ ಮತ್ತು ಆಹಾರ ಸಿಗದಂಥ ಸಂದರ್ಭದಲ್ಲಿ ಜೇನು ಕುಟುಂಬಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಮತ್ತು ಎರಡನೇ ಪ್ರಮುಖ ಪ್ರಾಮುಖ್ಯತೆ ಏನಂದರೆ ನಾವು ಜೇನುತುಪ್ಪದ ಇಳುವರಿಯನ್ನು ಕೂಡ ಹೆಚ್ಚಿಸ್ಬೋದು. ಮತ್ತು ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಇಲ್ಲಿ ಪರಾಗಸ್ಪರ್ಶದ ಮುಖಾಂತರ ನಮ್ಮ ಬೆಳೆಗಳ ಇಳುವರಿ ಕೂಡ ಹೆಚ್ಚಿಗೆ ಆಗುತ್ತೆ. ತುಡುವೆ ಜೇನು ಆಗಿರ್ಬೋದು ಅಥವಾ ಮೆಲ್ಲಿಫೆರ ಜೇನು ಆಗಿರ್ಬೋದು ಅಥವಾ ನಸರು ಜೇನು, ಈ ಮೂರು ಜೇನು ಹುಳುಗಳನ್ನ ನಾವು ಸಾಕ್ಬೋದು. ಮತ್ತು ಇದಕ್ಕೆ ಬೇಕಾಗುವಂಥ ಎಲ್ಲ ತಾಂತ್ರಿಕತೆಗಳನ್ನು, ಯಾವ ರೀತಿ ನಾವು ಜೇನು ಹುಳುಗಳನ್ನ ಸಾಕಬೇಕು, ಅವುಗಳ ನಿರ್ವಹಣೆ ಹೇಗೆ, ಮತ್ತು ರೋಗಗಳು ಬಂದಾಗ ಹತೋಟಿ ಹೇಗೆ, ಈಗ ಎಲ್ಲ ಸಮಗ್ರವಾದಂಥ ಒಂದು ವೈಜ್ಞಾನಿಕ ಮಾಹಿತಿಗಳನ್ನು ಒಳಗೊಂಡಂತೆ ನಾವು ಇಲ್ಲಿ ತರಬೇತಿಯಲ್ಲಿ ನೀಡ್ತೀವಿ. ನಾವು ಸಾಕಬೋದಂಥ ಜೇನಾದಂಥ ತುಡುವೆ ಜೇನಲ್ಲಿ ಸರಾಸರಿ ನಾವು 8-10 kg ಜೇನುತುಪ್ಪನ ನಾವು ವಾರ್ಷಿಕವಾಗಿ ನಾವು ಒಂದು ಪೆಟ್ಟಿಗೆಯಿಂದ ಪಡೆಯಬಹುದಾಗಿದೆ. ಮತ್ತು ಮೆಲ್ಲಿಫೆರ ಜೇನಲ್ಲೂ ಕೂಡ ಸುಮಾರು 20-25 kgವರೆಗೂ ವಾರ್ಷಿಕವಾಗಿ ನಾವು ಜೇನನ್ನು ತೆಗಿಬೋದಾಗಿದೆ. ಹಾಗೆ ಉಳಿದಂತೆ ನಸರು ಜೇನು ತುಂಬ ಚಿಕ್ಕದಾಗಿರುತ್ತೆ, ಅದನ್ನು ಕೂಡ ನಾವು ಸಾಕಾಣಿಕೆ ಮಾಡ್ಬೋದು. ಆದರೆ ಜೇನುತುಪ್ಪ ತುಂಬ ಕಡಿಮೆ ಸಿಗುತ್ತೆ, 1 kg ವಾರ್ಷಿಕವಾಗಿ ನಮಗೆ ಈ ನಸರು ಜೇನಿಂದ ಸಿಗುತ್ತೆ. ಇನ್ನು ಉಳಿದಂತೆ ಕಾಡು ಜೇನು ಆದಂಥ ನಮ್ಮ ಹೆಜ್ಜೇನು ಅಥವಾ ಕಾಡು ಜೇನು ಬೆಟ್ಟು ಜೇನು ಅಂತ ಏನು ಕರಿತೀವೋ ಅದು ಅಥವಾ ಕಡ್ಡಿ ಜೇನು ಅಥವಾ ಕೋಲ್ ಜೇನು ಏನಿರ್ತವೋ ಇವು ಎರಡೂ ಕೂಡ ನಮಗೆ ನೈಸರ್ಗಿಕವಾಗಿರ್ತವೆ. ಆದರೆ ಈ ಸುತ್ತಮುತ್ತಲಿನ ನಮ್ಮ ಪರಿಸರದಲ್ಲಿ ಸಮತೋಲನವಾಗಿ ನಮ್ಮ ಕಾಪಾಡ್ಕೊಳ್ಳೋಕ್ಕೆ ಇವು ಬಹಳ ಪ್ರಮುಖವಾಗಿ ಇವು ಕಾರ್ಯನಿರ್ವಹಿಸ್ತಿದ್ದಾವೆ. ರೈತ ಬಂದವರು ತಮ್ಮ ತೋಟಗಳಲ್ಲಿ ಜೇನು ಹುಳುಗಳನ್ನು ಇಟ್ಟು ಸಾಕಾಣಿಕೆ ಮಾಡಬಹುದಾಗಿದೆ. ಮಧುವನ ಅನ್ನೋ ಒಂದು ಈ ತಾಂತ್ರಿಕತೆಯಲ್ಲಿ ಅವಕ್ಕೆ ಬೇಕಾಗುವಂಥ ಸಸ್ಯ ಸಂಪತ್ತುಗಳನ್ನು ಬೆಳಿಬೋದು. ಈ ಹಿನ್ನೆಲೆಯಲ್ಲಿ ಮಧುವನವನ್ನು ನಾವು ಇವತ್ತು ಯೋಚನೆ ಮಾಡಿ ಮಧುವನವನ್ನು ಸ್ಥಾಪನೆ ಮಾಡಿಕೊಂಡ್ರೆ ನಮಗೆ ರೈತರಿಗೆ ಸುಸ್ಥಿರವಾದಂಥ ಒಂದು ಆದಾಯ ಕೂಡ ಬರುತ್ತೆ. ಜೇನುತುಪ್ಪ ನಮಗೆ ಸಿಗೋದ್ರಿಂದ ಅದನ್ನು ಮಾರಾಟ ಮಾಡಿ ಆದಾಯವೂ ಸಿಗುತ್ತೆ, ಜೊತೆಗೆ ನಮಗೆ ಹೆಚ್ಚು ಇದು ಬೆಳೆಗಳ ಇಳುವರಿ ಸಿಗೋದ್ರಿಂದ ನಮಗೆ ವರಮಾನ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ನಾನದು ಹೇಳೋದಕ್ಕೆ ಇಷ್ಟಪಡ್ತೀನಿ.